ಖಾಸಗಿಯವರಿಗೆ ಒಪ್ಪಿಸೋದಕ್ಕೆ ಹೋಗ್ತಾ ಇದ್ದಾರೆ. ಹೋರಾಟ ಮಾಡದೆ ಬೇರೆ ವಿಧಿನೇ ಇಲ್ಲ ನಮಗೆ. ಒಂದು ಯೂನಿಟ್ 7 ರೂಪಾಯಿ ಕಟ್ತಾ ಇರೋದನ್ನ 70 ರೂಪಾಯಿಂದ 100 ರೂಪಾಯಿ ವರೆಗೂ ಏರಿಸುವಂತ ಉನ್ನಾರ ಏನು ಅಡಗಿದೆ? ನಮ್ಮ ಕರ್ನಾಟಕ ಜಿಎಸ್ಟಿ ದುಡ್ಡು ಎಷ್ಟು ಬರಬೇಕು? ಯಾಕೆ ಇಟ್ಕೊಂಡಿದೆ? ನಮ್ಮ ದುಡ್ಡು ವಾಪಸ್ ಬರಲಿ. ದೇಶದಲ್ಲಿ ತನ್ನ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಬಿಜೆಪಿ, ಕೇಂದ್ರ ಬಿಜೆಪಿ ಸರ್ಕಾರ ಇಡೀ ದೇಶದಲ್ಲಿ ವಿದ್ಯುತ್ ಹಾಗೂ ರೈಲ್ವೆ ಖಾಸಗೀಕರಣ ಮಾಡೋದಕ್ಕೆ ಮುಂದಾಗಿದೆ. ಅದನ್ನ ಜಾರಿ ಮಾಡೋದ್ರಿಂದ ಇಡೀ ದೇಶದಲ್ಲಿ ಇರುವಂತಹ ಜನರಿಗೆ, ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು, ಜನಸಾಮಾನ್ಯರು ಇರ್ಬೋದು, ಅವರೆಲ್ಲರಿಗೂ ಕೂಡ ಏನ್ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಜನಪರ ಸಂಘಟನೆಗಳು ಇವತ್ತು ಇಡೀ ದೇಶಾದ್ಯಂತ ಇದೇ ನವೆಂಬರ್ 26, 27, 28 3 ದಿನಗಳ ಕಾಲ ರಾಜಭವನ್ ಚಲೋ ಬೃಹತ್ ಹೋರಾಟವನ್ನ ಕೈಗೊಂಡಿದೆ. ಅದರ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ, ಅದರಲ್ಲೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ 3 ದಿನಗಳ ಹೋರಾಟವನ್ನು ಸಂಘಟಿಸಲಾಗಿದೆ. ಅದರಲ್ಲಿ ಕಾರ್ಮಿಕರು, ರೈತರು, ಬೆಂಗಳೂರಿಗರು, ಇಡೀ ರಾಜ್ಯಾದ್ಯಂತ ಇರುವಂತಹ ಎಲ್ಲ ವರ್ಗದ ನಾಗರಿಕರು ಬಂದು ಭಾಗವಹಿಸಬೇಕು ಅನ್ನುವಂತಹ ಒಂದು ಕರೆಯನ್ನು ಕೂಡ ಕೊಡಲಾಗಿದೆ. ಅದರ ಭಾಗವಾಗಿ ಇವತ್ತು ಬೆಂಗಳೂರಿನ ದಾಸರಳ್ಳಿನಲ್ಲಿ CITU ಸಂಘಟನೆ ಕಾರ್ಯವನ್ನ ಚುರುಕುಗೊಳಿಸಿದೆ. ವಿದ್ಯುತ್ ತಿದ್ದುಪಡಿ ಕಾಯ್ದೆ ಹಾಗೂ ರೈಲ್ವೆ ಖಾಸಗೀಕರಣ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಜನರಿಗೆ ಬಹಳ ಸರಳವಾಗಿ ತಿಳಿಸುವಂತಹ ಪ್ರಯತ್ನವನ್ನ ಹಾಗೂ ಹೋರಾಟಕ್ಕೆ ಅವರೆಲ್ಲರನ್ನ ಒಗ್ಗೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಇವತ್ತು ರಸ್ತೆ ಸಾರಿಗೆಗಿಂತ ರೈಲ್ವೆ ಸಾರಿಗೆಯಲ್ಲಿ ಈ ಗೂಡ್ಸ್ ಏನಿದೆ ಅದು 70% ಕಡಿಮೆ ಇದೆ. ಅಷ್ಟು ಮಾತ್ರ ಅಲ್ಲ, ರೈಲ್ವೇದಲ್ಲಿ ವಯೋವೃದ್ಧರಿಗೆ ಮತ್ತು ಬೇರೆ ಬೇರೆಯವರಿಗೆ ಹಲವಾರು ರೀತಿಯಾದಂಥ ರಿಯಾಯಿತಿಗಳಿದ್ದಾವೆ. ಉದಾಹರಣೆಗೆ, ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ತೆಗಲುವಂಥ ಬಸ್ ವೆಚ್ಚಕ್ಕೂ ಟ್ರೈನ್ ವೆಚ್ಚಕ್ಕೂ 10 ಪಟ್ಟು ಕಡಿಮೆ ಇದೆ. ಅಂದರೆ ಇಂಥ ಒಂದು ಆಯಾಕಟ್ಟಿನ ವಲಯವನ್ನು ಜನಸಾಮಾನ್ಯರಿಗೆ ಮತ್ತು ದೇಶದ ಅಭಿವೃದ್ಧಿಗೆ ಪೂರಕವಾಗಿರೋದನ್ನು ಸಂಪೂರ್ಣವಾಗಿ ಅದಾನಿ, ಅಂಬಾನಿ ಕೊಟ್ಟಿದ್ದಾರೆ. ಅದೇ ರೀತಿ ವಿದ್ಯುತ್ ಶಕ್ತಿ, ಗಾಳಿ, ನೀರು, ಬೆಳಕು ಹೇಗೆ ಮುಖ್ಯನೋ ಹಾಗೆಯೇ ವಿದ್ಯುತ್ ಶಕ್ತಿ ಕೂಡ ಇವತ್ತು 975 ಕೋಟಿ ರೂಪಾಯಿಗಳು ಒಂದು ವರ್ಷಕ್ಕೆ ಉತ್ಪಾದನೆಯಿಂದ ಏನು ಆದಾಯ ಬರ್ತಾ ಇದೆ ಸಂಪೂರ್ಣವಾಗಿ ಅದನ್ನು ಖಾಸಗಿಯವ್ರಿಗೆ ಕೊಡಲಿಕ್ಕೆ, ಅದೇ ರೀತಿ 29 ಕೋಟಿ ಮೀಟ್ರ್ಗಳನ್ನು ಬದಲಾವಣೆ ಮಾಡಬೇಕು, ಸ್ಮಾರ್ಟ್ ಮೀಟ್ ಮಾಡಬೇಕು ಅಂತೇಳಿ 2,08,000 ಕೋಟಿನ ಸ್ಮಾರ್ಟ್ ಮೀಟ್ರ್ ತಯಾರು ಮಾಡಲಿಕ್ಕೆ ಟಾಟಾ ಮತ್ತು ಅದಾನಿ ಅವರಿಗೆ ಕೊಡ್ತಾ ಇರೋದ್ರಿಂದ, ಅಷ್ಟು ಮಾತ್ರ ಅಲ್ಲ, ಒಂದು ಯೂನಿಟ್ 7 ರೂಪಾಯಿ ಕಟ್ತಾ ಇರೋದನ್ನು 70 ರೂಪಾಯಿಂದ 100 ರೂಪಾಯಿವರೆಗೂ ಏರಿಸುವಂಥ ಹುನ್ನಾರ ಏನು ಅಡಗಿದೆ? ಇದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಜನರ ತಲಾ ಆದಾಯ ಇವತ್ತು 6,000 ರೂಪಾಯಿ ಇದೆ. ಆದರೆ ವಿದ್ಯುತ್ ಶಕ್ತಿಗೆ 10,000 ರೂಪಾಯಿ, 15,000 ರೂಪಾಯಿ ಕಟ್ಟುವಂಥ ಪರಿಸ್ಥಿತಿ ತರುವಂಥದ್ದನ್ನು ಜನ ಅರ್ಥ ಮಾಡಿಕೊಂಡು ಅವ್ರನ್ನ ಖಂಡಿತವಾಗ್ಲೂ ಸೋಲಿಸ್ತಾರೆ, ಈ ನೀತಿನ ಹಿಮ್ಮೆಟ್ಟಿಸ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇವೆ. ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ವಿದ್ಯುತ್ ಕ್ಷೇತ್ರವನ್ನು ಖಾಸಗಿಯವರಿಗೆ ಒಪ್ಸಲ್ಲ ಅಂತೇಳಿ ವಿಧಾನಸಭೆಯಲ್ಲಿ ನಿರ್ಣಯ ಪಾಸ್ ಮಾಡಬೇಕು. ಈಗಾಗಲೇ ಕೇರಳ ಸರ್ಕಾರ ನಿರ್ಣಯವನ್ನು ಪಾಸ್ ಮಾಡಿದೆ. ಇವತ್ತು ಬಹಳ ಮುಖ್ಯವಾಗಿ ನೋಟು ಬ್ಯಾನ್ ಮಾಡಿ 7 ವರ್ಷ ಆಗಿದೆ. ಕೇಂದ್ರ ಸರ್ಕಾರ 7 ವರ್ಷದ ಹಿಂದೆ ಮಾಡಿದಂತಹ ನೋಟು ಅಮಾನ್ಯೀಕರಣದಿಂದ ಇಡೀ ದೇಶದಲ್ಲಿ ಸಾವಿರಾರು ಜನ ಕೆಲಸ ಕಳ್ಕೊಂಡಿದ್ದಾರೆ. ಸಣ್ಣ ಕೈಗಾರಿಕೆಗಳು ಮುಚ್ಚೋಗಿವೆ, ಬ್ಯಾಂಕ್ಗಳು ದಿವಾಳಿ ಆಗಿವೆ. ಇಡೀ ದೇಶದ ಜನ ನೋಟು ಅಮಾನ್ಯೀಕರಣದಿಂದ ಕಷ್ಟ ಅನುಭವಿಸಿದ್ದಾರೆ. ಇದಕ್ಕೆಲ್ಲ ನೇರ ಹೊಣೆ ಕೇಂದ್ರದ ಮೋದಿ ನೇತೃತ್ವದ BJP ಸರ್ಕಾರ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಎರಡನೇದು, ಈಗ ಪುನಃ ವಿದ್ಯುತ್ ಮತ್ತು ರೈಲ್ವೆ ಖಾಸಗೀಕರಣವನ್ನು ಮಾಡೋದ್ರ ಮೂಲಕ ಖಾಸಗಿಯವರಿಗೆ ಒಪ್ಪಿಸೋದಕ್ಕೆ ಹೋಗ್ತಾ ಇದ್ದಾರೆ. ವಿದ್ಯುತ್ ಅನ್ನುವಂಥದ್ದು, ವಿದ್ಯುತ್ ಕ್ಷೇತ್ರ ದೇಶದ ಸಂಪತ್ತು. ಇದನ್ನು ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಕೊಡಬಾರ್ದು, ಇದು ಜನರ ಮೇಲೆ ಹೊರೆ ಆಗುತ್ತೆ, ಇದು ಸರ್ಕಾರಿ ಒಡೆತನದಲ್ಲೇ ಇರಬೇಕು ಅನ್ನುವಂಥದ್ದು. ರಾಷ್ಟ್ರದ ಸಂಪತ್ತನ್ನು ಯಾವುದನ್ನು ಕೂಡ ಖಾಸಗಿಯವರಿಗೆ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಈ ದೇಶದ ರೈತರು ಮತ್ತು ಕಾರ್ಮಿಕರು ಒಗ್ಗಟ್ಟಿನಿಂದ ಈ ಹೋರಾಟವನ್ನು ಸಂಘಟಿಸಿದ್ದಾರೆ. ಈ ಹೋರಾಟದಲ್ಲಿ ಯಶಸ್ಸು ಕಾಣ್ತಾರೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ವಿದ್ಯುತ್ ಖಾಸಗೀಕರಣ ಮಾಡ್ತಾರೆ ಅಥವಾ ರೈಲ್ವೆ ಖಾಸಗೀಕರಣ ಮಾಡ್ತಾರೆ, ಇದಕ್ಕೆ ನಾವು ಅವಕಾಶ ಕೊಡಬಾರ್ದು, ಬಿಡಬಾರ್ದು, ನಾವು ಹೋರಾಟ ಮಾಡಬೇಕು ಅನ್ನುವಂತಹ ಒಂದು ಸಮಾವೇಶವನ್ನು ಮಾಡಿದ್ದಾರೆ. ಇದರಲ್ಲಿ ನೀವು ಭಾಗವಹಿಸಿದ್ದೀರಿ, ಕಾರ್ಮಿಕ ವಲಯದಿಂದ ತಾವು ಬಂದಿದ್ದೀರಿ. ಸೊ ನೀವು ಹೋರಾಟದಲ್ಲಿ ಭಾಗವಹಿಸ್ತೀರಾ? ಇವ್ರು ಹೇಳಿದಂಥ, ಇಷ್ಟೊತ್ತು ಇವ್ರು ಹೇಳಿದಂಥ ವಿಚಾರಗಳಲ್ಲಿ ತಮಗೇನು ಅರ್ಥ ಆಗಿದೆ? ಅಂದರೆ ಅತಿವೃಷ್ಟಿಯಿಂದ, ಅನಾವೃಷ್ಟಿಯಿಂದ ಬೆಳೆಗಳು ಸರಿಯಾಗಿ ಬೆಳೆಯೋಕ್ಕಾಗ್ತಾ ಇಲ್ಲ. ಆ ಉದ್ದೇಶದಲ್ಲಿ ಈ ಥರ ಖಾಸಗೀಕರಣ ಮಾಡೋದ್ರಿಂದ ರೈತರುಗಳು ಇನ್ನಷ್ಟು ನಷ್ಟ ಅನುಭವಿಸೋದು, ಇನ್ನಷ್ಟು ತೊಂದರೆಗೊಳಗಾಗೋದು ಆಗ್ತದೆ. ಈಗಾಗಲೇ ಬೆಳೆಗಳು 50% ಕೂಡ ಕೈಗೆ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಇಂಥ ಖಾಸಗೀಕರಣ ಮಾಡಿದಾಗ ರೈತರಿಗೆ ಬಹಳ ದೊಡ್ಡ ನಷ್ಟ ಆಗ್ತದೆ ಅಂತ ಹೇಳೋದು ನಮ್ಮ ಅಭಿಪ್ರಾಯ. ಅದೇ ರೀತಿ ರೈಲ್ವೆ ಕೂಡ ಅಷ್ಟೇ. ನಮ್ಮ ಪ್ರತಾಪ್ ಸಿಂಹ ಅವರು ಹೇಳ್ದಂಗೆ ಸಾಮಾನ್ಯ ವರ್ಗದವರು ಓಡಾಡುವಂಥ ರೈಲುಗಳಲ್ಲಿ ಈಗ ಎಲ್ಲನೂ ಈ ಥರ ಒಂದೊಂದು ಅವಧಿಯಲ್ಲಿ ಒಂದೊಂದು ರೇಟ್ ಅಂತ ಫಿಕ್ಸ್ ಮಾಡಿದಾಗ ಎಲ್ಲರೂ ಆ ಅವಧಿಯಲ್ಲಿ ಹೈಕ್ ಮಾಡಿಕೊಂಡು ಅದನ್ನು ಬುಕ್ಕಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಬೇಕಾಗ್ತದೆ. ಆಗ ಬಡವರಿಗೆ ಸಿಗೋದೇ ಇಲ್ಲ ಅಂಥ ವ್ಯವಸ್ಥೆಗಳು. ಅಂಥ ವ್ಯವಸ್ಥೆ ಇದ್ದಾಗ ಅವರು ಓಡಾಡೋಕ್ಕೆ ಭಾರಿ ತೊಂದರೆ ಆಗ್ತದೆ, ಅವ್ರಿಗೆ ಅನಾನುಕೂಲ ಆಗ್ತದೆ. ಅದರಿಂದ ವಿದ್ಯುತ್ ಖಾಸಗೀಕರಣ ಮಾಡಬಾರ್ದು ಅಂತ ನಾವು ಕಾರ್ಮಿಕರು ಕೂಡ ಕೈ ಜೋಡಿಸಿ ಅದರ ಹೋರಾಟದ ಭಾಗವಾಗಿ ನಾವು ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನೀವು ಹೋರಾಟಕ್ಕೆ ಭಾಗವಹಿಸ್ತೀರಿ ಖಂಡಿತವಾಗಿ. ಇವಾಗ ವಿದ್ಯುತ್ತೀಕರಣ ಮತ್ತು ರೈಲ್ವೆ ಇದೆರಡು ಖಾಸಗೀಕರಣ ಆಗಿರೋದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಇವಾಗ ಇವತ್ತು ಏನು ಅವ್ರು ಪಾಠ ಮಾಡಿದ್ರು ನಮಗೆಲ್ಲ ಅದು ಅರಿವಾಯಿತು. ಅದ್ರ ಭಾಗವಾಗಿ ನಾವು ನಮ್ಮ ವಾಸ ಸ್ಥಳಗಳಲ್ಲಿ ಜನರನ್ನು ಎಚ್ಚೆತ್ತುಕೊಳ್ಬೇಕು ಮತ್ತು ಅವ್ರಿಗೆ ಅರಿವು ಮೂಡಿಸ್ಬೇಕು, ಅವ್ರನ್ನ ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಇಳಿಸ್ಬೇಕು ಅನ್ನುವಂಥ ಅರಿವು ಇವತ್ತು ನಮಗಾಯಿತು. ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಯಾಕೆಂತಂದರೆ ಹೋರಾಟ ಮಾಡದೆ ಬೇರೆ ವಿಧಿನೇ ಇಲ್ಲ ನಮಗೆ. ಎಲ್ಲ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಈಗ ಖಾಸಗೀಕರಣ ಮಾಡ್ತಾ ಇರೋದ್ರಿಂದ ತುಂಬ ಕಾರ್ಮಿಕರಿಗೆ ಮತ್ತು ಮನೆ ಕೆಲಸ ಮಾಡುವಂಥವ್ರಿಗೆ ಎಲ್ರಿಗೂ ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ಹೋರಾಟ ಮಾಡಲೇಬೇಕು. ಈಗ ಜನರನ್ನು ಕರೆತರೋದಕ್ಕೆ ನೀವು ಏನೆಲ್ಲ ಮಾಡ್ತಾ ಇದ್ದೀರಿ ಹೋರಾಟಕ್ಕೋಸ್ಕರ? ಕೇಂದ್ರ ಸರ್ಕಾರದಿಂದ ಕಾರ್ಮಿಕರಿಗೆ ತುಂಬ ಹೊರೆ ಆಗ್ತಾ ಇದೆ. ಇವತ್ತು 44 ಕಾನೂನು 4 ಕೋಡನ್ನಾಗಲಿ ಮಾಡ್ತಾ ಇದೆ. ಯಾವುದೇ ಕೆಲಸದ ಭದ್ರತೆ ಇಲ್ಲ, ಪೇಮೆಂಟ್ ಮಾತ್ರ ಜಾಸ್ತಿ ಇಲ್ಲ. ಕೇಳೋಕ್ಕೋದ್ರೆ ಕೆಲಸದ ತೆಗಿತಾ ಇದ್ದಾರೆ, ಪರ್ಮಿಟ್ ಇಲ್ಲದಂಗೆ ಎಲ್ಲ ಖಾಸಗೀಕರಣ ಮಾಡಿಬಿಟ್ಟಿದ್ದಾರೆ. ಪ್ರತಿಯೊಂದೂ ಎಲ್ಲರಿಗೂ ಗುತ್ತಿಗೆ ಕಾರ್ಮಿಕ ಆಗಿರ್ಬೋದು ಬೇರೆ ಬೇರೆ ಅದರ ತೊಗೊಂಬಂದು ಪರ್ಮಿಟ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಡೊಮೆಸ್ಟಿಕ್ ವರ್ಕರ್ಸ್ ಆಗಿರ್ಬೋದು, ಆಟೋ ರಂಗದಲ್ಲಾಗಿರ್ಬೋದು, ಕಟ್ಟಡ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಟೈಲರ್ಸು, ಇದಕ್ಕೆ ಸಾಮಾಜಿಕ ಭದ್ರತೆ ಇಲ್ಲ. ಅದ್ರ ಬಗ್ಗೆ ಇವತ್ತು ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದೀವಿ, ಕರಪತ್ರದ ಪ್ರಚಾರ ಮಾಡ್ತಾ ಇದ್ದೀವಿ. ಈಗ ವಿದ್ಯುತ್ ಖಾಸಗೀಕರಣ, ಇವತ್ತು ವಿದ್ಯುತ್ ಖಾಸಗೀಕರಣದಿಂದ ನಮ್ಮ ಕರ್ನಾಟಕದ ಫ್ರೀ ಕೊಟ್ಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಬರೀ ನಮ್ಗೆ 7 ರೂಪಾಯಿ ಇದೆ, 90 ರೂಪಾಯಿ ಮಾಡೋಕ್ಕಿದ್ದಾರೆ. ನಾವೇನಾಗಬೇಕು ಜನತೆ? ಎಲ್ಲ ನಮ್ಮ ದುಡ್ಡೆಲ್ಲ ತೊಗೊಂಡು ಹೋಗ್ಬಿಟ್ಟು ಖಾಸಗಿಗರು ಮಾಡ್ಕೋದು. ಅದೇ ಅದಾನಿ ಅಂಬಾನಿ ಕೊಡ್ತಾ ಇದ್ದಾರೆ ನಮ್ಮ ದುಡ್ಡು, ನಮ್ಮ GST ದುಡ್ಡು ನಮಗೆ ಇಲ್ಲ. ಇವತ್ತು ನಮ್ಮ ಕರ್ನಾಟಕ GST ದುಡ್ಡು ಎಷ್ಟು ಬರಬೇಕು, ನಮ್ಮ ಪಾಲು ನನಗೆ ಕೊಡ್ತಾ ಇಲ್ಲ. ಯಾಕೆ ಇಟ್ಕೊಂಡಿದೆ? ನಮ್ಮ ದುಡ್ಡು ವಾಪಸ್ ಬರಲಿ, ನಮ್ಮ ದುಡ್ಡು ನಮಗೆ ವಾಪಸ್ ಬರಲಿ, ನಮಗೆ ಸಾಮಾಜಿಕ ಭದ್ರತೆ ಕೊಡಲಿ, ಕಾರ್ಮಿಕರಿಗೆ ಒಳ್ಳೆ ವೇತನ ಕೊಡಲಿ, ಹೆಣ್ಮಕ್ಳಿಗೆ ರಕ್ಷಣೆ ಆಗಲಿ. ಯಾವುದೂ ಇಲ್ಲ. ಇವತ್ತು ಬೀದಿ ಬಂದು ನಿಂತ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇವತ್ತು 26, 27, 28 ಅನಿರ್ದಿಷ್ಟ ಹೋರಾಟ. ಒಂದು ದಿನಕ್ಕೆ 1 ಲಕ್ಷ ಜನ ಸೇರ್ತೀವಿ ಫ್ರೀಡಮ್ ಪಾರ್ಕಲ್ಲಿ. ಯಾವ ಪೊಲೀಸ್ ಬರ್ತಾರೆ, ಯಾವುದು ಬರ್ತದೆ, ಎಷ್ಟು ಹೊರೆ ಹಾಕ್ತಾರೆ ಹಾಕಲಿ, ನಾವಂತೂ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.